ನಗರದಲ್ಲಿ ಟಿಪ್ಪು ಸೆಕ್ಯುಲರ್ ಸೇನೆ ವತಿಯಿಂದ ಇಂದು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 66ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯವು ನವೆಂಬರ್ ತಿಂಗಳಲ್ಲಿ ಹಬ್ಬದಂತೆ ಕಂಗೊಳಿಸುತ್ತಿರುತ್ತದೆ. ರಾಜ್ಯದ ಪ್ರತಿ ಜಿಲ್ಲೆ, ತಾಲೂಕು, ನಗರ ಪ್ರದೇಶ, ಗ್ರಾಮ ಭಾಗ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜಗಳನ್ನು ಅಲಂಕರಿಸಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕನ್ನಡ ಬಾವುಟವನ್ನು ಆರಿಸಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ ಎಂದರು. ಇವತ್ತು ಅಲ್ಪ ದುಃಖಲ್ಲಿ ಆಚರಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಅಪ್ಪವರು ತೀರ್ಕೊಂಡಿದ್ದಕ್ಕೆ ನಮಗೂ ದುಃಖ ಐತೆ. ಅಲ್ಗೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಲಿ, ಮಾಡಬೇಕು ನಾವು. ಯಾಕಂದರೆ ಹೆಮ್ಮೆಯಿಂದ ಹೇಳಬೇಕು, ಈ ಭೂಮಿ ಮೇಲೆ ನಾವು ಹುಟ್ಟಿದ್ದಕ್ಕೆ ಏನನ್ನ ಒಂದು ಸಾಧನೆ ಮಾಡಬೇಕಂದ್ರೆ ಅದನ್ನು ಕನ್ನಡವಾಗಿ ನಾವು ಮಾಡಬೇಕು. ಈ ಎರಡುಗಳು ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜಯ ಹಿಂದ್ ಜಯ ಕರ್ನಾಟಕ.